ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾದಂಥ ಬಸವರಾಜ್ ಅವರಿಗೆ ಸುಮಾರು ಆರೂವರೆ ವರ್ಷ ಇಲ್ಲಿ ಶಾಸಕರಾಗಿ ಕೆಲಸ ಮಾಡ್ತಕ್ಕಂಥದ್ದು ಎಲ್ಲ ಗಮನಕ್ಕೆ ಬಂದಿರತಕ್ಕಂಥದ್ದೇ ಈ ಕ್ಷೇತ್ರ ಅಭಿವೃದ್ಧಿ ಕಡೆ ಗಮನ ಹರಿಸ್ತಕ್ಕಂಥದ್ದು ಹಲವಾರು ವಿಚಾರಗಳ ಅಭಿವೃದ್ಧಿ ಕಡೆ ಯಡಿಯೂರಪ್ಪ ಅವರು ಹೆಚ್ಚಿನ ಅನುದಾನ ಕೊಟ್ಟು ಈ ಕ್ಷೇತ್ರದ ಅಭಿವೃದ್ಧಿಗೆ ಸಹಕಾರಿಯಾಗಿದ್ದಾರೆ ಅದೇ ರೀತಿ ಬಸವರಾಜ್ ಸಮೇತ ಆರೂವರೆ ವರ್ಷ ಒಳ್ಳೆ ರೀತಿ ಎಲ್ಲ ಜನರ ಮಧ್ಯೆ ಸೇರಿಕೊಂಡು ಅಭಿವೃದ್ಧಿ ಕಾಮಗಾರಿಗಳು ಮಾಡ್ತಕ್ಕಂಥದ್ದಾಗಿದೆ ಈಗೇನಾಗಿದೆ ಬಿ ಜೆ ಪಿ ಪ್ಲಸ್ ಕಾಂಗ್ರೆಸ್ ಎರಡೂ ಸೇರಿಕೊಂಡು ಒಗ್ಗೂಡಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಇಲ್ಲಿ ಅಪೋಸಿಷನ್ ಇದ್ದ ಕಾರಣಲ್ಲ ನಮಗೆ ಕಾರಣ ಏನಂದರೆ ಸ್ವಾಮಿ ಯಾರು ಅಂತ ಸುಮಾರು ಜನಕ್ಕೂ ಗೊತ್ತಿಲ್ಲ ಸ್ವಾಮಿ ಕೊಡುಗೆ ಏನಂತ ಈ ಕ್ಷೇತ್ರಕ್ಕೆ ಗೊತ್ತಿಲ್ಲ ಕೊಡುಗೆ ಈ ಕ್ಷೇತ್ರಕ್ಕೆ ಏನಾದರೂ ಆಗಿದ್ದಂದರೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿದ್ದಾಗ ನಂದೀಶ್ ರೆಡ್ಡಿ ಅವರು ಮಾಡತಕ್ಕಂಥದ್ದು ಇಲ್ಲಿ ಇರ್ತಕ್ಕಂಥ ಒಂಬತ್ತು ಜನ ಕಾರ್ಪೊರೇಟ್ಗಳು ಮಾಡ್ತಕ್ಕಂಥ ಕಾಮಗಾರಿಗಳು ಅಭಿವೃದ್ಧಿ ಕೆಲಸಗಳು ಇವತ್ತು ಜನರು ಲೆಕ್ಕಕ್ಕೆ ತಗೊಳ್ತಾರೆ ಜೊತೆಗೆ ಭಾರತೀಯ ಜನತಾ ಪಾರ್ಟಿ ಅಂದರೆ ಅಭಿವೃದ್ಧಿ ಅಭಿವೃದ್ಧಿ ಅಂದರೆ ಜನತಾ ಪಾರ್ಟಿ ನಮ್ಮ ವಿಚಾರ ಅಷ್ಟೇ ಸಬ್ಕೆ ಸಾತ್ ಸಬ್ಕೆ ವಿಕಾಸ್ ಅನ್ನೋ ಒಂದು ವಿಚಾರವಾಗಿ ನಾವೆಲ್ಲ ಕೆಲಸ ಮಾಡ್ತಕ್ಕಂಥವ್ರು ಇವತ್ತು ಬಸವರಾಜ್ ಅವರು ಖಂಡಿತ ನೂರಕ್ಕೆ ನೂರಷ್ಟು ಜಯಗೊಳಿಸೋದಂತೂ ಸತ್ಯ ಎರಡನೇ ಮಾತೇ ಇಲ್ಲ ಅದೆಲ್ಲ ಸುಳ್ಳು ಪಶು ನೋಡಿ ಓಟ್ ಅನ್ನೋದಕ್ಕಿಂತಲೂ ಎರಡು ಸಾವಿರದ ಎಂಟರಲ್ಲಿ ನಂದೀಶ್ ರೆಡ್ಡಿ ಹೊಸುಬ್ರು ಆ ಸಂದರ್ಭದಲ್ಲಿ ಈ ಕ್ಷೇತ್ರದ ಜನ ಬಯಸಿದ್ದೇನೆಂದರೆ ಈ ಕ್ಷೇತ್ರ ಅಭಿವೃದ್ಧಿ ಮಾಡುವಂಥ ಒಬ್ಬ ಯುವಕನೂ ಬೇಕು ಆ ಮಾದರಿ ಒಂದು ಕೆಲಸ ಮಾಡುವಂಥ ಯುವಕನೂ ಬೇಕು ಅಂತ ಭಾರತೀಯ ಜನತಾ ಪಾರ್ಟಿ ಅವ್ರನ್ನ ಎತ್ಕೊಂಡು ಬಂದರು ಅಭ್ಯರ್ಥಿ ಮಾಡಿದ್ರು ಆ ಸಂದರ್ಭದಲ್ಲಿ ನಂದೀಶ್ ರೆಡ್ಡಿ ಯಾರು ಅಂತ ಗೊತ್ತಿಲ್ಲ ಜನಕ್ಕೆ ಬಯಸಿದ್ದೇವೆ ಅಭಿವೃದ್ಧಿ ಅದೇ ರೀತಿ ಇವಾಗ ಆರೂವರೆ ವರ್ಷ ಬಸವರಾಜ್ ಅವರು ಕೆಲಸ ಮಾಡಿದ್ದಾರೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಕೆಲವು ಅನುದಾನಗಳು ತಗೊಂಡು ಬಂದಿದ್ರು ಮಾ ಇಲ್ಲ ಅಂತ ನಾವು ಅದಕ್ಕೆ ಕೇಳಲಿಕ್ಕೆ ಆಗಲ್ಲ ಸಮ್ಮಿಶ್ರ ಸರ್ಕಾರ ಬಂತದ ನಂತರ ಅವರಿಗೆ ಏನಾಯಿತು ಎಲ್ಲೋ ಒಂದು ಕಡೆ ಅಭಿವೃದ್ಧಿ ಕುಂಠಿತವಾಗ್ತಾಯಿದೆ ನಮ್ಮನ್ನು ಆರಿಸಿ ಕಳಿಸ್ತಕ್ಕಂಥ ಮತದಾರರು ನಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಇಲ್ಲಿ ಅಭಿವೃದ್ಧಿ ಕಡೆ ಗಮನ ಆಗ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ನಮಗೆ ರಾಜಕೀಯ ಭವಿಷ್ಯ ತಿತ್ತದಂತ ತೀರ್ಮಾನ ತಗೊಂಡು ರಾಜೀನಾಮೆ ಕೊಟ್ಟಿರತಕ್ಕಂಥದ್ದು ಇದೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರನೆ ಕೇವಲ ಹೇಳ್ಬೋದು ಅಧಿಕಾರಕ್ಕೋಸ್ಕರ ಅವರು ಬಂದಿದ್ದಾರೆ ಅಂತ ಅಧಿಕಾರಕ್ಕೋಸ್ಕರ ನನಗನ್ಸಿಲ್ಲ ಅಧಿಕಾರಕ್ಕೋಸ್ಕರ ಬಂದಿದ್ದಾರೆ ಅಂತ ಯಾಕಂದರೆ ಮೂರುವರೆ ವರ್ಷ ಇನ್ನು ಅವ್ರದ್ದು ಶಾಸಕ ಸ್ಥಾನ ಅವಧಿ ಇದೆ ಇದ್ರ ಸಮೇತ ಇವತ್ತು ಯಾವುದೇ ಒಬ್ಬ ಚುನಾಯಿತ ಪ್ರತಿನಿಧಿ ತನ್ನ ಅವಧಿಗೆ ಮುಂಚೆನೇ ರಿಸೈನ್ ಮಾಡಬೇಕು ಅಂತಂದರೆ ತುಂಬ ಕಷ್ಟ ಆದರೂ ಇವತ್ತು ನಾವು ಅವ್ರನ್ನ ಶಬಾಷ್ಗಿರಿ ಕೊಡಬೇಕು ನಾವು ಇವತ್ತು ಆ ಧೈರ್ಯ ತಗೊಂಡು ಬಂದಿದ್ದಾರೆ ನಾವು ಆಧಾರದಿಂದ ಸ್ವಾಗತ ಮಾಡಿದ್ದೀವಿ ಖಂಡಿತ ಯಾವುದೇ ರೀತಿ ಅವ್ರಿಗೆ ಬಂದಿರೋದ್ರಿಂದ ನಮಗೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂದಿದೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದಾರೆ ಈಗ ಹಲವಾರು ಜನ ನಿಗಮಾಣಲೆ ಅಧ್ಯಕ್ಷರಾಗಿದ್ದಾರೆ ಯೋಚನೆ ಮಾಡಬೇಕು ಮಂತ್ರಿಗಳಾಗಿದ್ದಾರೆ ಎಲ್ಲರೂ ಬಸವರಾಜ್ ಅವರಿಗೆ ಓಟ್ ಕೊಡಬೇಕು ಕಾಂಗ್ರೆಸ್ ಓಟ್ ಹಾಕೋ ಪರಿಸ್ಥಿತಿ ಬಂದರೆ ಕಾಂಗ್ರೆಸ್ ಓಟ್ ಹಾಕಿದ್ರೆ ಏನು ಪ್ರಯೋಜನ ಆಗಲ್ಲ ಕೇವಲ ಶಾಸಕರಿಗೆ ಉಳ್ಕೊತಾರೆ ಹೊರ್ತು ಅಭಿವೃದ್ಧಿ ಕಡೆ ಗಮನ ಹರಿಸ್ಲಿಕ್ಕೆ ಆಗೋದಿಲ್ಲ ಅಂತ ಎಲ್ರಿಗೂ ಮನವಿ ಮಾಡ್ತಾಯಿದ್ದೀನಿ ಖಂಡಿತ ಭಾರತೀಯ ಜನತಾ ಪಾರ್ಟಿಗೆ ಮತ ಹಾಕಿ ಇನ್ನು ಕೇವಲ ಕೆಲವೇ ದಿವ್ಸಗಳಿದೆ ಅವರು ಚಿಹ್ನೆ ಭಾರತೀಯ ಜನತಾ ಪಾರ್ಟಿಯ ಕಮಲದ ಗುರ್ತಾಗ್ತದೆ ಸೀರಿಯಲ್ ನಂಬಲ್ ಮೂರಿಗೆ ಮಾತ್ರ ಮತದಾನ ಮಾಡಿ ಅಂತ ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಐದನೇ ತಾರೀಕು ಬರುವ ಐದನೇ ತಾರೀಕು ಎಲೆಕ್ಷನ್ಸ್ ಇದೆ ಬೈ ಎಲೆಕ್ಷನ್ಸು ಅವರು ಬಿ ಜೆ ಪಿ ಪಾರ್ಟಿಯಿಂದ ಅಭ್ಯರ್ಥಿಯಾಗಿ ನಿಂತಿದ್ದಾರೆ ಅವರ ಗುರುತು ಕಮಲ ಸಂಖ್ಯೆ ಕ್ರಮ ಸಂಖ್ಯೆ ಬಂದು ಮೂರು ದಯವಿಟ್ಟು ಮತಬಾಂಧವರಲ್ಲಿ ಕೇಳ್ಕೊಳ್ಳೋದಿಷ್ಟೇ ಎಲ್ಲರೂ ಖಂಡಿತ ವೋಟ್ ಮಾಡಿ ನಿಮ್ಮ ವೋಟ್ ಹಕ್ಕನ್ನು ಯಾರು ಕಳ್ಕೊಳ್ಬೇಡಿ ಖಂಡಿತ ವೋಟ್ ಮಾಡಿ